श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 40 पैल चालतु का नोहे की वरे नी जातु आहे जना ऐसा भ्रमु जाए तैसे होई जे नडियुत्तिरुवनो अथवा इल्लवो अवनु अथवा गाळियिंदले नूकल पडुत्तिरुवनु ಜನರು ಹೊಂದುವಂತೆ ಇಂಥ ಭ್ರಮೆಯನ್ನು ಹಾಗೆ ಆಗಬೇಕೆನ್ನುವನು. ಅವನಿಗೆ ಶರೀರದಿಂದಲೂ ಎಷ್ಟು ಕೃಷನಾಗಬೇಕೆಂದು ಹಾಗೂ ಮಂದಗತಿ ಉಳ್ಳವನಾಗಬೇಕೆಂದು ಅನಿಸುತ್ತದೆಂದರೆ ಜನರಿಗೆ ಅವನು ಸ್ವತಃ ನಡೆಯುತ್ತಿರುವನೋ ಅಥವಾ ಗಾಳಿಯೇ ಅವನನ್ನು ನೂಕುತ್ತಿರುವುದೋ ಅನ್ನುವಂಥ ಭ್ರಮೆ ಉಂಟಾಗುವಂತೆ ಆಗಬೇಕೆನಿಸುತ್ತದೆ. ಮಾಝೆ ಅಸತೇಪಣ ಲೋಪೋ ನಾಮರೂಪ ಹಾರಪೋ ಮದಝಣೆ ವಾಸಿಪೋ ಭೂತಜಾತ ಲೋಪವಾಗಬೇಕು ತನ್ನ ಅಸ್ತಿತ್ವವು ಅಳಿದು ಹೋಗಬೇಕು ತನ್ನ ನಾಮರೂಪವು ತನ್ನಿಂದಾಗಬಾರದೆಂದೆನಿಸುವುದು ಭಯವು ಪ್ರಾಣಿ ಮಾತ್ರಗಳಿಗೆ. ಅವನಿಗೆ ತನ್ನ ಅಸ್ತಿತ್ವವೇ ಲೋಪವಾಗಿ ಹೋಗಬೇಕೆನಿಸುತ್ತದೆ. ಅದೇ ರೀತಿ ತನ್ನ ನಾಮರೂಪಗಳು ಅಳಿದು ಹೋಗಬೇಕು. ಅಷ್ಟೇ ಅಲ್ಲದೆ ಪ್ರಾಣಿ ಮಾತ್ರಗಳಿಗೆ ತನ್ನಿಂದ ಯಾವುದೇ ಪ್ರಕಾರದಿಂದ ಭಯವಾಗಬಾರದೆಂದೆನಿಸುವುದು. ಐಷಿ ಜಯಾಚಿ ನಮಸಿಯೇ ಜೋ ನಿತ್ಯ ಏಕಾಂತ ಧಾತು ಜಾಯೇ ನಾವೇಚಿ ಜೋ ಜಿಯೇ ವಿಜನಾಚೇನಿ. ನಿತ್ಯವೂ ಹೀಗೆ ಹರಕೆ ಹೊರುವನು ಸೇವಿಸುವನು ನಿತ್ಯ ಏಕಾಂತವನ್ನು. ಹೆಸರು ಕೇಳಿದರೆ ಆನಂದ ಪಡುವನು ಏಕಾಂತ ಪ್ರದೇಶದ. ಈ ಎಲ್ಲ ಮನೋರಥ ಪೂರ್ತಿಗಾಗಿ ನಿತ್ಯವೂ ಭಗವಂತನಲ್ಲಿ ಹರಕೆ ಹೊರುವನು, ಯಾವಾಗಲೂ ಏಕಾಂತವನ್ನೇ ಸೇವಿಸುವನು. ಅದೇ ರೀತಿಯಾಗಿ ಬೇರೆ ಏಕಾಂತ ಪ್ರದೇಶಗಳ ಹೆಸರು ಕೇಳಿದರೆ ಆನಂದ ಪಡುವನು. ವಾಯುವಾಣಿ ತಯಾ ಪಡೇ ಗಗನೇಶಿ ಬೋಲೋ ಆವಡೆ ಜೀವೇ ಪ್ರಾಣೇ ಝಾಡೆ ಪಢಿಯಂತೆ ಜಯ. ವಾಯುವಿನೊಂದಿಗೆ ಅವನ ಸಖ್ಯ ಹೊಂದುವುದು ಆಕಾಶದೊಂದಿಗೆ ಮಾತಾಡುವುದವನಿಗೆ ಸೇರುವುದು ಜೀವೋ ಪ್ರಾಣವೋ ಅನ್ನುವಂತೆ ಪ್ರಿಯವೆನಿಸುವುದು ವೃಕ್ಷವು. ಅವನಿಗೆ ಏಕಾಂತದಲ್ಲಿ ವಾಯುವಿನೊಂದಿಗೆ ಸಖ್ಯತೆ ಅಥವಾ ಮೈತ್ರಿ ಭಾವ ಹೊಂದುವುದು ಹಾಗೂ ಆಕಾಶದೊಂದಿಗೆ ಮಾತನಾಡುವುದು ಬಹಳ ಸೇರುವುದು. ಅದೇ ರೀತಿ ಅರಣ್ಯದಲ್ಲಿಯ ವೃಕ್ಷಗಳು ಜೀವೋ ಪ್ರಾಣವೋ ಅನ್ನುವಂತೆ ಪ್ರಿಯವೆನಿಸುವು. ಕಿಂಬಹುನಾ ಐಸಿ ಚಿಹ್ನೇ ಜಯ ದೇಖಸಿ ಜಾಣತಯ ಜ್ಞಾನೇಶಿ ಶೇಜ ಜಾಹಲಿ. ಇಷ್ಟೇ ಅಲ್ಲದೆ ಇಂಥ ಲಕ್ಷಣಗಳು ಕಂಡು ಬರುವವು ಯಾರ ಅಂತಃಕರಣದೊಳು ತಿಳಿಯಬೇಕವನಿಗೆ ಜ್ಞಾನ ಕ್ಷಣಾರ್ಧದೊಳು ಪ್ರಾಪ್ತವಾಯಿತೆಂದು. ಇಷ್ಟೇ ಅಲ್ಲದೆ ಇಂಥ ಲಕ್ಷಣಗಳು ಯಾರ ಅಂತಃಕರಣದಲ್ಲಿ ಕಂಡು ಬರುತ್ತವೆಯೋ ಅವನಿಗೆ ಕ್ಷಣಾರ್ಧದಲ್ಲಿ ಜ್ಞಾನ ಪ್ರಾಪ್ತವಾಯಿತೆಂದೇ ತಿಳಿಯಬೇಕು.
सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ। Mm-hmm.